ಮೊದಲೆಲ್ಲ ಎಷ್ಟೆಷ್ಟು ಎಂತೆಂತ ಕಾರ್ಟೂನ್ಗಳೆಲ್ಲ ಬರಿತಿದ್ವಿ, ಇವತ್ತು ಆ ಥರ ಬರೆದ್ರೆ ಕೊಲೆಗಳೇ ಆಗ್ಬಿಡ್ತವೆ. ನಮ್ಮೆಲ್ಲ ಡಿಜಿಟಲ್ ಮೀಡಿಯಾ ಯೂಟ್ಯೂಬರ್ಸ್ಗಳಿಗೆ ಒಂದು ಆಶಯ ಇತ್ತು, ನಮ್ಗೆ ಯಾವುದೂ ಒಂದು ಸಂಘಟನೆ ಇಲ್ಲ ಅಂತ. ಇವೆಲ್ಲರೂ ಸಂಘಟಿತರಾಗಬೇಕು, ಸಂಘದ ಜೊತೆ ಇರಬೇಕು. ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅದರ ಇವತ್ತು ಲೋಗೋ ಉದ್ಘಾಟನೆ ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಯಿತು. ಅದು ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀ ಗಂಡಸಿ ಸದಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ. ಅವರೇ ಈ ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಅಧ್ಯಕ್ಷರು. ಆಮೇಲೆ ಈ ಒಂದು ಸಮಾರಂಭದಲ್ಲಿ ಹಲವಾರು ಮಂದಿ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಹಾಗೆ ಈ ಡಿಜಿಟಲ್ ಮೀಡಿಯಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರಿಗೆ ಸಾಕಷ್ಟು ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಇತ್ತೀಚೆಗೆ ಕೆಲವು ಸೃಷ್ಟಿ ಮಾಡಿದಂಥ ಕಥೆಗಳು, ಒಬ್ರನ್ನೊಬ್ಬರು ಕಾಲು ಎಳೆಯೋದು, ಆ ಒಂದು ಕೆಲವರು ಆ ಪಕ್ಷ ಕೆಲವರು ಈ ಪಕ್ಷ, ಯಾವುದೂ ಇಲ್ಲ. ನಮಗೆ ಆ್ಯಕ್ಚುಲಿ ಪತ್ರಕರ್ತರು, ನಾವೆಲ್ಲ ಪತ್ರಕರ್ತರು, ನಾನು ಪತ್ರಕರ್ತ ಆಗಿದ್ದಂಥವನು, ಕಾರ್ಟೂನಿಸ್ಟ್ ಆಗಿದ್ದಂಥವನು. ಇವತ್ತು ಯಾವ ಪತ್ರಿಕೆಯಲ್ಲೂ ಯಾರನ್ನು ಕುರಿತು ಕಾರ್ಟೂನ್ ಬರೆಯೋ ಹಾಗಿಲ್ಲ. ಮೊದಲೆಲ್ಲ ಎಷ್ಟೆಷ್ಟು ಎಂತೆಂಥ ಕಾರ್ಟೂನ್ಗಳೆಲ್ಲ ಬರಿತಿದ್ವಿ, ಇವತ್ತು ಆ ಥರ ಬರೆದ್ರೆ ಕೊಲೆಗಳೇ ಆಗ್ಬಿಡ್ತವೆ ಅಂಥ ಪರಿಸ್ಥಿತಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಈ ಡಿಜಿಟಲ್ ಮಾಧ್ಯಮದ ಪತ್ರಕರ್ತರಿಗೆಲ್ಲ ದೊಡ್ಡ ಜವಾಬ್ದಾರಿ ಇದೆ. ಜೊತೆಗೆ ಯಾವುದೇ ಒಂದು ಪರವಾಗಿ ಯಾರ ಪರವಾಗಿಯೂ ಇರದೆ ನೇರವಾಗಿ ಇವತ್ತು ಬರಿಬೇಕಾಗತ್ತೆ. ಈ ಸುದ್ದಿಯನ್ನು ಒಂದು ಸುದ್ದಿ ಹಾಕಬೇಕಾದ್ರೆ ತುಂಬ ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಹಾಕಬೇಕಾಗತ್ತೆ. ಯಾಕಂದರೆ ವಾಟ್ಸಪ್ಪಲ್ಲಿ ನಾವು ಎಷ್ಟೆಷ್ಟು ಕಟ್ಟುಕತೆಗಳನ್ನ ನಾವು ಕೇಳ್ತೀವಿ, ಕಟ್ಟುಕತೆಗಳನ್ನ ಹಲವಾರು ಜನ ನಂಬ್ತಾರೆ. ಇದು ದೊಡ್ಡ ದುರಂತ. ಇದು ಅದರಿಂದ ಏನಾಗುತ್ತೆ, ತುಂಬ ಅನಾಹುತಗಳಾಗ್ತವೆ. ಇವತ್ತು ಸಂತೋಷದ ದಿನ, ಯಾಕೆಂದರೆ ಬಹುದಿನಗಳ ಬೇಡಿಕೆ. ನಮ್ಮೆಲ್ಲ ಡಿಜಿಟಲ್ ಮೀಡಿಯಾ ಯೂಟ್ಯೂಬರ್ಸ್ಗಳಿಗೆ ಒಂದು ಆಶಯ ಇತ್ತು, ನಮ್ಗೆ ಯಾವುದೂ ಒಂದು ಸಂಘಟನೆ ಇಲ್ಲ ಅಂತ. ಭಾರತದಲ್ಲೇ ಇದು ಪ್ರಪ್ರಥಮ ಬಾರಿಗೆ. ಅನುರಾಗ್ ಠಾಕೂರ್ ಅವರು ಮೊನ್ನೆ ಏನು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮನ್ನು ಕೂಡ ಒಂದು ಮಾಧ್ಯಮ ಪಟ್ಟಿಗೆ ಸೇರಿಸ್ತೀನಿ ಅಂತ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ಮೊನ್ನೆ ಶುಕ್ರವಾರ ನಾವು ಕೂಡ ಅದನ್ನು ರಿಜಿಸ್ಟರ್ ಮಾಡಿ ಒಂದು ಉದ್ಘಾಟನೆ ಲಾಂಚಿಂಗ್ನ ಮಾಡಿ ಈ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ಟು ಮತ್ತು ಜರ್ಕಿನ್ ಯಾಕಪ್ಪ ಕೊಟ್ಟು ಅಂತಂದರೆ, ನಮ್ಮ ಯೂಟ್ಯೂಬರ್ಸ್ ಆಗಲಿ ಎಲ್ಲ ಡಿಜಿಟಲ್ ಮೀಡಿಯಾಗಳಂತ ಕಾರ್ಯನಿರ್ವಹಿಸರು ಹಗಲು ರಾತ್ರಿ ಎನ್ನದೆ ಬೈಕ್ನಲ್ಲಿ ಸವಾರಿ ಮಾಡ್ತಿರ್ತಾರೆ. ಹಾಗಾಗಿ ಅವರ ಸುರಕ್ಷತೆ ಮುಖ್ಯವಾಗಿ ನಂಬರ್ ಒನ್ ಕ್ವಾಲಿಟಿ ಹೆಲ್ಮೆಟ್ಸ್ಗಳನ್ನೇ ಕೊಟ್ಟಿದ್ದೀವಿ. ಜರ್ಕಿನ್ ಕೂಡ ಅದೇ ರೀತಿ ಇದೆ. ಹಾಗಾಗಿ ಎಲ್ಲರೂ ಸುರಕ್ಷತೆ ದೃಷ್ಟಿಯಿಂದ ಯೂಟ್ಯೂಬರ್ಸ್ಗಳು ಹೆಲ್ಮೆಟ್ ಹಾಕ್ಕೊಂಡೇ ವರ್ಕ್ ಮಾಡಿ, ಜೊತೆಗೆ ನಮ್ಮಲ್ಲಿ ಸದಸ್ಯರು ಯಾರು ಆಗಿಲ್ಲ ಅಂದರೆ ಸದಸ್ಯತ್ವವನ್ನು ಉಚಿತವಾಗಿ ಕೊಡ್ತಾ ಇದ್ದೀನಿ. ಯಾಕೆಂದರೆ ಪಾಪ ಅವರು ತುಂಬ ಕಷ್ಟದಲ್ಲಿದ್ದಾರೆ. ನಾವು ಅದನ್ನು ನಾವು ದುಡ್ಡು ತೊಗೊಂಡು ಅದರಿಂದ ನಾವು ಸಂಪಾದನೆ ಮಾಡೋಂಥದ್ದೇನಿಲ್ಲ, ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾರೂ ಕೂಡ ನಮ್ಮ ಸಂಘ ಸಂಸ್ಥೆ ಹೆಸರು ಹೇಳಿಕೊಂಡು ಮೆಂಬರ್ಶಿಪ್ಪನ್ನ ದುಡ್ಡನ್ನ ಕಲೆಕ್ಟ್ ಮಾಡೋ ಒಂದು ಚಾಳಿ ನಮ್ಮಲ್ಲಿ ಇಲ್ಲ. ಹಾಗಾಗಿ ಎಲ್ಲರಿಗೂ ಉಚಿತ ಐ ಡಿ ಕಾರ್ಡ್ಗಳು ಮತ್ತು ಹೆಲ್ಮೆಟ್ಸು ಜರ್ಕಿನ್ ಕೂಡ ಉಚಿತವಾಗಿ ಕೊಟ್ಟಿದ್ದೀವಿ. ಯಾರಿಗೆ ಸಿಕ್ಕಿಲ್ಲ ಅವರು ನನ್ನನ್ನು ಸಂಪರ್ಕಿಸ ಅವ್ರಿಗೆ ಟೋಕನ್ ಮುಖಾಂತರ ನಾವು ಒಂದು ಅಂಗಡಿಗೆ ಹೇಳ್ತೀವಿ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾನ ನಂಬಿಕೊಂಡು ಪತ್ರಿಕಾ ಮಾಧ್ಯಮನ ನಂಬ್ಕೊಂಡಿದ್ದವರೆಲ್ಲರೂ ಕೂಡ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ಳೋಂಥ ಸ್ಥಿತಿ ಬಂದಿದೆ. ವಿಶೇಷವಾಗಿ ಇಡೀ ಭಾರತದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಬೆಳಿಬೇಕು ಅಂದರೆ ನೀವೆಲ್ಲರೂ ಸಂಘಟಿತರಾಗಬೇಕು, ಸಂಘದ ಜೊತೆ ಇರಬೇಕು. ಪ್ರತಿಯೊಬ್ಬರು ಒಂದು ಐ ಡಿ ಕಾರ್ಡು ಮತ್ತು ಸಂಘಟನೆ ಜೊತೆಗೆ ಇದ್ದರೇ ಇದು ಸಾಧ್ಯ. ನಮ್ಮ ಹಕ್ಕುಗಳು ಹೋರಾಟಗಳನ್ನ ನಾವು ಉಳಿಸ್ಕೋಬೇಕಾದ್ರೆ ನಾವು ಕೂಡ ಸರ್ಕಾರಕ್ಕೆ ಜೊತೆ ಜೊತೆಯಾಗಿ ಸಾರ್ವಜನಿಕರ ಜೊತೆ ಜೊತೆಯಾಗಿ ನಾವೆಲ್ಲರೂ ಇರಬೇಕು. ಅದಕ್ಕೆ ಈ ಸಂಘಟನೆ ನಿಮ್ಮ ಬೆನ್ನೆಲುಬಾಗಿರುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ನಮಸ್ಕಾರ.